ಇನ್ನೊಂದು ಕಡೆಯಲ್ಲಿ ನಾವು ಆಗ್ಲೇ ಮಾತನಾಡ್ತಾ ಇದ್ವಿ, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಪ್ರಾಬಲ್ಯ ಇಲ್ಲ ಅಲ್ಲ ಬಹುತೇಕ. ಕಾಂಗ್ರೆಸ್ ಮತ್ತು ಜೆಡಿಎಸ್, ಅದರಲ್ಲೂ ಪ್ರಮುಖವಾಗಿ ಜೆಡಿಎಸ್ನ ಭದ್ರಕೋಟೆ ಅಂತ ಅಲ್ಲಿ ಕರೆಸ್ಕೊಳ್ಳುತ್ತೆ. ಆದರೆ ಈ ಬಾರಿ ಅಲ್ಲಿನ ಬಿಜೆಪಿ ಅಭ್ಯರ್ಥಿಗಳು ಅಥವಾ ಆಕಾಂಕ್ಷಿಗಳು ಶತಾಯ ಗತಾಯ ಆ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅದೇ ರೀತಿಯ ಪ್ರಯತ್ನ ರಾಮನಗರ ಚುನಾವಣಾ ಕಣದಲ್ಲೂ ಕೂಡ ನಡೀತಾ ಇದೆ. ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ಮಾಡ್ತಾ ಇದ್ರೆ, ಈ ಕಡೆಯಲ್ಲಿ ಫ್ರೀ ಸೈಟ್ ಕೊಡೋದಕ್ಕೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಮುಂದಾಗಿದ್ದಾರೆ. ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿದ್ದಿಗೆ ಬಿದ್ದಿದ್ದಾರೆ. 3000 ಮಹಿಳೆಯರಿಗೆ ಉಚಿತ ಸೈಟ್ ನೀಡೋ ಘೋಷಣೆ ಮಾಡಿದ್ದಾರೆ. 15x20 ಅಳತೆಯ ನಿವೇಶನ ನೀಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಮನೆ ಕೂಡ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮಾಗಡಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಸಾದ್ ಗೌಡ ಅವರ ಘೋಷಣೆ ಇದು. ಬಿಜೆಪಿ ಸರ್ಕಾರಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದಾದ ಮೇಲೆ ನಿಮಗೆ ಕೊಟ್ಟಿರೋ ಅದೇ ಜಾಗದಲ್ಲಿ ಮನೆ ಕಟ್ಟಿಸ್ಕೊಡ್ತೀವಿ, ಅದರಲ್ಲೂ ಅಂಗವಿಕಲರು ವಿಧವೆಯರು ಅನಾಥರಿಗೆ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ಬಿಡದಿ ಹೋಬಳಿಯಲ್ಲಿ 6 ಎಕರೆ ಜಾಗದಲ್ಲಿ ಫ್ರೀ ಸೈಟ್ ಅನ್ನು ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕ್ಷೇತ್ರದ ಫಲಾನುಭವಿಗಳು ಅರ್ಜಿ ಸಲ್ಲಿಸಿ ಅಂತ ಹೇಳಿ ಅವರಿಗೆ ಸೂಚನೆ ಕೂಡ ನೀಡಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೈಟ್ ಹಂಚಿಕೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಒಟ್ಟು 3000 ಕುಟುಂಬಗಳಿಗೆ ನಿವೇಶನ ಹಂಚುವಂತಹ ಗುರಿಯನ್ನು ಇವರು ಹೊಂದಿದ್ದಾರೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಪ್ರಸಾದ್ ಗೌಡರು. ನಾವೀಗಾಗಲೇ 1 ವರ್ಷದಿಂದ ನಮ್ಮ ಬಿಜೆಪಿ ಪಕ್ಷವನ್ನು ಸಂಘಟಿಸಬೇಕು, ಬಿಜೆಪಿನ ನಾವು ಈ ವರ್ಷ 2023 ಚುನಾವಣೆಯಲ್ಲಿ ನಾವು ಗೆಲ್ಲಿಸಲೇಬೇಕು ಅನ್ನೋ ಒಂದು ಉದ್ದೇಶ. ಈಗ ಎಲ್ಲರೂ ಕೂಡ ಬರೀ ಆಶ್ವಾಸನೆ ಕೊಟ್ಟು ಎಲ್ಲ ಪಕ್ಷದಲ್ಲಿ ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದಾರೆ. ನಾನು ಎಲ್ಲೋದ್ರೂ ಕೂಡ ನಾನು ಮೊದಲನೇ ದಿನದಿಂದನೂ ಕೂಡ ನಾನು ಬಿಜೆಪಿ ಪಕ್ಷವನ್ನು ಸಂಘಟಿಸಬೇಕು ಅಂತ ಹೇಳಿ ಆ ಕಲ್ಲೂರು ಆಂಜನೇಯನ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ನನ್ನ ತಾಲೂಕಿನ ಒಂದು ಪ್ರತಿ ಹಳ್ಳಿಗೂ ಕೂಡ ಸಂಚಾರ ಮಾಡಿ ಆ ಸಂಚಾರದಲ್ಲಿ ನನಗೆ ಕೆಲವೊಂದು ನ್ಯೂನ್ಯತೆಗಳು ಎದ್ದು ಎದ್ದು ಕಾಣ್ತಿತ್ತು. ಏನಪ್ಪ ಅಂದರೆ ನಾನು ವೈಜಿ ಗುಡ್ಡ ಹತ್ರ ಒಂದು ಕಾಲೋನಿಗೆ ಹೋದೆ. ಅಲ್ಲಿ ಇವತ್ತು ಕೂಡ ಸರಿಯಾಗಿ ತಾಯಂದ್ರಿಗೆ ಊಟ ಸಿಗ್ತಾ ಇಲ್ಲ, ಅನಾಥರಾಗಿ ಇದ್ದಾರೆ, ಅವ್ರಿಗೊಂದು ನಿವೇಶನ ಸರಿಯಾಗಿಲ್ಲ, ಅವ್ರಿಗೊಂದು ಸರಿಯಾದಂಥ ಊಟದ ವ್ಯವಸ್ಥೆ ಇಲ್ಲ, ಆಕಳದಕ್ಕೆ ಸರಿಯಾಗಿ ಬಟ್ಟೆ ಇಲ್ಲ, ಇಂಥವೆಲ್ಲ ನನ್ನ ಕಣ್ಣಲ್ಲಿ ಕಟ್ಟಿದಂಗಾಯ್ತು. ರೈಟ್, ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಮಾಗಡಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಪ್ರಸಾದ್ ಗೌಡರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಗೌಡ್ರೆ ನಮಸ್ಕಾರ. ನಮಸ್ತೆ ಗೌಡ್ರೆ. ನಿಮ್ಮ ಆಲೋಚನೆ ಆಯೋಜನೆಗಳೆಲ್ಲ ಬಹಳ ಇಷ್ಟ ಆಗುವಂಥದ್ದೇ. ಒಂದು ಆಗದೇ ಇರೋರು ಅಶಕ್ತರು ಅವ್ರ ಪಾಲಿಗೆ ನಿಲ್ಲಬೇಕು ಅನ್ನೋದು ಎಸ್ ಅಫ್ಕೋರ್ಸ್ ಸರಿಯಾದಂಥ ನಡೆ. ಆದರೆ ಕೆಲವರು ಕೇಳ್ತಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಆಮಿಷ ಒಡ್ಡಿ ಅವ್ರು ಮತ ತೆಗೆದುಕೊಳ್ತಿದ್ದಾರೆ ಸರ್ ಅಂತ ಹೇಳ್ತಿದ್ದಾರೆ ಸರ್, ಅವ್ರಿಗೇನು ಹೇಳ್ತೀರಿ? ಸರ್ ಅದು ಸಾಮಾನ್ಯವಾಗಿ ಎಲ್ಲಾರು ಹೇಳೋ ಮಾತೆ ಅಲ್ವಾ ಸರ್ ಅಂತದೆಲ್ಲ. ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ ನಾನು 1 ವರ್ಷದಿಂದ ಈಗ ಬಿಜೆಪಿ ಪಕ್ಷವನ್ನ ಸದೃಢವಾಗಿ ಕಟ್ಟಬೇಕು ಅಂತ ಹೇಳಿ ನಮ್ಮ ತಾಲೂಕಲ್ಲಿ ಹೊರಟಾಗ ನನ್ ಕಣ್ಣು ಕಂಡಿದ್ದು ಮೊದಲನೇದು ಬಡತನ. ಬೆಂಗಳೂರಿಗೆ ಹತ್ರ ಇದ್ ಕೂಡ ಇವತ್ತು ಎಷ್ಟೋ ತಾಯಂದ್ರು ಗುಡಿಸಲಲ್ಲಿ ಮತ್ತೆ ಯಾವ್ದೋ ಸರ್ಕಾರಿ ಜಾಗದಲ್ಲಿ ಅವ್ರಿಗೊಂದು ಹಕ್ಕುಪತ್ರನು ಕೊಡದೆ ಇವತ್ತು 25 ವರ್ಷ 30 ವರ್ಷದಿಂದ ಜನ ಬದುಕ್ತಾ ಇದಾರೆ. ಹೋಗಿದ ಕಡೆ ಎಲ್ಲ ಕಾಲ್ ಬೀಳೋರು ಎಷ್ಟೋ ಜನ ತಾಯಂದ್ರು. ಆ ಒಂದು ವಿಚಾರವಾಗಿ ಸುಮಾರು ಜನ ನಾನು ಕೇಳ್ಕೊಂಡಾಗ ನನ್ಗೆ ವಿಧಿ ಇಲ್ಲದೆ ನಾನು ಅವ್ರಿಗೆ ಒಂದು ಜಾಗನ ಕೊಡ್ಬೇಕು ಅಂತ ಹೇಳಿ ನಮ್ಮ ತಂದೆ ತಾಯಿ ಹತ್ರ ತೀರ್ಮಾನ ಮಾಡಿದೆ ಸರ್. ನಮ್ಮ ತಂದೆ ತಾಯಿ ಧಾರಾಳವಾಗಿ ಈ ಕೆಲಸ ಮಾಡಪ್ಪ, 4 ಜನಕ್ಕೆ ಸಹಾಯ ಆಗುತ್ತೆ ಅನ್ನೋದಾದ್ರೆ ಅದಕ್ಕಿನ್ನ ಪುಣ್ಯ ನಮ್ಗೆ ಇನ್ನೇನಿದೆ. ಒಂದಿನ ಸಾಯ್ತೀವಿ, ಆ ಸಹಾಯದ್ರೊಳಗಡೆ ಏನಾನ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಆಗಿತ್ತು ಸರ್. ಓಕೆ, ಇದು 6 ಎಕರೆ ಜಾಗ ಯಾರದ್ದು ಸರ್? ನಿಮ್ದು, ನಿಮ್ ತಂದೆಯವ್ರದ್ದು? ನಮ್ ತಂದೆಯವ್ರ ಹೆಸರಲ್ಲೇ ಇದೆ ಸರ್. ನಿನ್ನೆನೂ ಕೂಡ 2 ಎಕರೆ ಜಾಗ ತಗೊಂಡಿದೀವಿ. ನಮ್ ತಂದೆಯವ್ರ ಹೆಸರಲ್ಲಿ 4 ಎಕರೆ ಇದೆ, 2 ಎಕರೆ ಅಗ್ರಿಮೆಂಟ್ ರಿಸೀವ್ ಮಾಡ್ಕೊಂಡಿದೀನಿ. ನಿನ್ನೆನೂ ಕೂಡ ಒಂದ್ 2 ಎಕರೆ ತಗೊಂಡಿದ್ದೀನಿ, ಇನ್ನ 2 ಎಕರೆ ತಗೊಂಡು 10 ಎಕರೆಲಿ ಒಟ್ಟು. ಅಲ್ಲ ಗೌಡ್ರೆ, ನನ್ಗೆ ಇಲ್ಲೇನ್ ಗೊತ್ತಾ, ಪ್ರಶ್ನೆ ಏನ್ ಗೊತ್ತಾ ಸರ್ ಗೌಡ್ರೆ, ಇಲ್ಲಿ ಬಹಳಷ್ಟು ಜನ ನಮ್ ಜನ ಹೆಂಗೆ ಅಂತಂದ್ರೆ ಫ್ರೀ ಕೊಟ್ಬಿಡ್ತಾರೆ ಅಂತಂದ್ರೆ ನಮ್ಮ ಹತ್ರ ಇದೆಯೋ ಇಲ್ವೋ ಅನ್ನೋದನ್ನೆಲ್ಲ ಅವ್ರು ಕೇರ್ ಮಾಡಲ್ಲ, ಏಕಾಏಕಿ ಬಂದ್ಬಿಡ್ತಾರೆ. ನೀವು ಈಗ 3000 ಜನ ಅಂತ ಹೇಳಿದಿರಿ, ಹೇಗ್ ಸರ್ ಆದ್ಯತೆ ಯಾವ ರೀತಿ ಕೊಡ್ತೀರಿ, ಯಾರಿಗೆ ಮೊದಲ ಆದ್ಯತೆ? ಸಮಿತಿ ಮಾಡಿದೀನಿ ಸರ್,
ಒಂದು ಸಮಿತಿ ಮಾಡಿದ್ದೀನಿ. ಆ ಸಮಿತಿ 10 ಜನ ಸಮಿತಿ ಇದೆ. ಆ ಸಮಿತಿಲಿ ಯಾರು ಫೈನಲ್ ಆಗಿ ಅಪ್ರೂವಲ್ ಆಗುತ್ತೆ ಅವ್ರಿಗೆ ನಾವು 1,000, ಅದರಲ್ಲೂ ಮೊದಲನೇದಾಗಿ ಅಂಗವಿಕಲರು ವಿಧವೆಯರು, ನಂತರ ಯಾರು ಜಾಗ ನಿರಗಸಿಕರ ಇದ್ದಾರೆ ಅವ್ರಿಗೆ ಮೊದಲನೇ ಆದ್ಯತೆ ಕೊಟ್ಟು ಆಮೇಲೆ ನಂತರದಲ್ಲಿ ಬೇರೆಯವರಿಗೆ ಯಾರು ತಾಯಂದ್ರು ಇವತ್ತು ಎಷ್ಟೋ ಜನ ಇದ್ದಾರೆ ಅಂತವ್ರಿಗೂ ಕೂಡ ಕೊಡುವಂತ ವ್ಯವಸ್ಥೆಗೆ ಮಾಡ್ತೀನಿ ಸರ್. ರೈಟ್ ರೈಟ್ ರೈಟ್, ಥ್ಯಾಂಕ್ ಯು ಪ್ರಸಾದ್ ಗೌಡ್ರೆ ತಮ್ಮ ಆಲೋಚನೆಗಾಗಿ, ತಮ್ಮ ಈ ಹೊಸ ನೂತನ ಯೋಚನೆಗಳಿಗಾಗಿ.